ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಾನು ರಾಯರ ಅಕ್ಷರಮಾಲಾ ಸ್ತೋತ್ರದ ವೃತ್ತವನ್ನು ಹೇಳ್ಕೊಡ್ತೀನಿ. ಅಕ್ಷರಮಾಲಾ ಸ್ತೋತ್ರ, ಇದು ಅಕ್ಷರಮಾಲಾ ಸ್ತೋತ್ರ ಬಗ್ಗೆ ಇದೊಂದು ಸಿದ್ಧಿ ಸ್ತೋತ್ರ ಅಂತ ಹೇಳ್ತಾರೆ. ಇದನ್ನು ಯಾರು ರಚನೆ ಮಾಡಿದ್ರು, ಯಾವ ರೀತಿ ರಚನೆ ಮಾಡಿದ್ರು, ಪೂರ್ಣ ವಿವರವನ್ನು ಮುಂದೆ ತಿಳಿಸ್ಕೊಡ್ತೀನಂತ. ಆದರೆ ಈ ವೃತ್ತವನ್ನು ನಾನು ಇವತ್ತು ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಗೆಳತಿ ಒಬ್ಬಳಿದ್ದಾಳೆ, ಅವ್ರ ಮಗನ ಜಾತಕವನ್ನು ನೋಡಿದವರು ಅವ್ರಿಗೆ ಅವನಿಗೆ ಹೇಳ್ಯಾರಂತ, ಅಕ್ಷರಮಾಲಾ ಸ್ತೋತ್ರವನ್ನು ನೀವು ನಿತ್ಯ ಹೇಳಬೇಕು. ರಾಯರ ಪೂಜೆ ಮಾಡಿ ಅಕ್ಷರಮಾಲಾ ಸ್ತೋತ್ರವನ್ನು ಹೇಳೋದ್ರಿಂದ ಅವರ ಜಾತಕದಲ್ಲಿರುವಂಥ ಗುರುದೋಷ ಆಗಿರ್ಬೋದು, ನಾನಾ ಥರದ ದೋಷಗಳು ಕಳೀತದ ಅಂತ ಹೇಳ್ಯಾರಂತ. ಅದಕ್ಕಾಗಿ ಆಕೆ ನನಗೆ ಅಂದರೆ ಈ ಅಕ್ಷರಮಾಲಾ ಸ್ತೋತ್ರ ಏನದ ಅಂದ್ರೆ 53 ನುಡಿಗಳೆಲ್ಲ ಅಕ್ಷರಮಾಲಾ ಸ್ತೋತ್ರ ಅದ. ಈ ಸ್ತೋತ್ರವನ್ನು ನಿತ್ಯ ನನಗೆ 53 ನುಡಿಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಯಾವ ರೀತಿ ಎಷ್ಟು ನುಡಿಗಳನ್ನು ಒಂದು ದಿನಕ್ಕೆ ಹೇಳಬೇಕು, ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ಲು. ಅದಕ್ಕಾಗಿ ಇವತ್ತು ಈ ಒಂದು ವೃತ್ತದ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಅಂದರೆ ಅಕ್ಕಿಗೂ ಆಗ್ತದೆ, ನಿಮಗೂ ಕೂಡ ಆಗ್ತದೆ. ಯಾರು ಬೇಕಾದರೂ ರಾಯರ ಭಕ್ತರು ಇದನ್ನು ಮಾಡಿ ಸಿದ್ಧಿಯನ್ನು ಪಡೆದಾರೆ. ಅದಕ್ಕಾಗಿ ನೀವು ಕೂಡ ಈ ವ್ರತವನ್ನು ಧಾರಣ ಮಾಡಿಕೊಳ್ಬಹುದು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮಕ್ಕಳ ಅಭ್ಯುದಯಕ್ಕಾಗಿರ್ಬೋದು. ಮೊದಲು ಈ ಸ್ತೋತ್ರದ 4 ಲೈನನ್ನು ಹೇಳಿಬಿಡ್ತೀನಿ, ನಂತರ ಈ ಸ್ತೋತ್ರವನ್ನು ಯಾರು ರಚನೆ ಮಾಡಿದರು, ಯಾವ ರೀತಿ ರಚನೆ ಮಾಡಿದರು ಪೂರ್ಣ ವಿವರವಾಗಿ ತಿಳಿಸಿ ಕೊಡ್ತೇನೆ ಅಂತ. ನಂತರ ಈ ವ್ರತವನ್ನು ಯಾವ ರೀತಿ ಧಾರಣ ಮಾಡಿಕೊಳ್ಬೇಕು, ಯಾವ ರೀತಿ ಅದನ್ನು ಮುಗಿಸ್ಬೇಕು ಪೂರ್ಣ ವಿವರವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ 4 ಲೈನ್ ಹೇಳಿಬಿಡ್ತೀನಿ. ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ಧಾತ್ರಿ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಆನಂದರೂಪಾಯ ನಂದಾತ್ಮಜಾ ಶ್ರೀಪದಾಂಭೋಜ ಭಾಜೇ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀ ಪದಾಂಭೋಜ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಈಡೇ ಭವತ್ ಪಾದ ಪಾತೋಜ ಮಾಧ್ಯಾಯ ಭೂಯೋಪಿ ಭೂಯೋ ಭಯಾತ್ ಪಾಹಿ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾಂಶು ಸೌಖ್ಯಂ ಜನಾನಾಂ ಕರೋಷೀಜ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಊರ್ಜತ್ಕೃಪಾ ಪೂರ ಪಾತೋ ನಿಧೀಮಂಶು ತುಷ್ಣೋನು ಗೃಹ್ಣಾಸಿ ಭಕ್ವಾನ್ ವಿಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ರುಜುತ್ತಮ ಪ್ರಾಣ ಪಾದಾರ್ಚನ ಪ್ರಾಪ್ತ ಮಹಾತ್ಮ್ಯ ಸಂಪೂರ್ಣ ಸಿದ್ಧೇಶ ಭೋ ಶ್ರೀರಾಘವೀಂದ್ರಾರ್ಯ 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 ಪಾಹಿ ಪ್ರಭೋ. ಇಷ್ಟು ಸುಂದರವಾಗಿರುವಂಥ ಈ ಸ್ತೋತ್ರವನ್ನು ಶ್ರೀರಾಘವೇಂದ್ರ ಅಕ್ಷರಮಾಲಾ ಸ್ತೋತ್ರ ಅಂಥೇಳಿ ಕರೀತಾರೆ. ಈ ಸ್ತೋತ್ರವನ್ನು ರಚನೆ ಮಾಡಿದ್ದು ಶ್ರೀ ಕೃಷ್ಣ ಅವಧೂತರು. ಕೃಷ್ಣ ಅವಧೂತರು ಎಲ್ಲಿಯವರು ಅಂದರೆ, ಅವರು ತುಂಗಭದ್ರಾ ನದಿ ದಂಡೆಯಲ್ಲಿರುವಂಥ ದೇವನಕೆರೆಯ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. 1835 ಇವರ ಜನನ ಆಗ್ತದೆ. ಇವರ ತಂದೆ ವೆಂಕಟರಮಣಾಚಾರ್ ಮತ್ತು ತಾಯಿ ತ್ರಿವೇಣಿ. ಇವರು ಕೃಷ್ಣಾವಧೂತರು ಅತ್ಯಂತ ವಿದ್ವಾನರಾಗಿದ್ದರಂತೆ. ತಂದೆ ತಾಯಿಗಳಿಗೆ ಒಂದೇ ಒಂದು ಆಸೆ ಇತ್ತು, ನನ್ನ ಮಗ ಅತ್ಯಂತ ದೊಡ್ಡ ವಿದ್ವಾಂಸನಾಗಬೇಕು ಅಂಥೇಳಿ. ಅದೇ ರೀತಿಯಾಗಿ ಅವರ ಆಸೆಯಂತೆ ಮಗ ಕೂಡ ವಿದ್ವಾಂಸನಾಗಿದ್ದ. ಅವರು ಸೊಂಡೂರಿನಲ್ಲಿರುವಂಥ ಘೋರ್ಪಡೆ ಅರಮನೆಯಲ್ಲಿ ಒಂದು ಉನ್ನತ ಒಂದು ಹುದ್ದೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಹೀಗಿರಬೇಕಾದ್ರೆ ಅವ್ರಿಗೊಂದು ದಿವಸ ಕನಸಿನಲ್ಲಿ ರಾಯರ ದರ್ಶನ ಆಗ್ತದೆ. ಮುಂದೆ ಅವರು ರಾಯರ ಭಕ್ತರಾಗಿ ಮಂತ್ರಾಲಯದಲ್ಲಿಯೇ ಇದ್ದು ರಾಯರ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗಿರಬೇಕಾದ್ರೆ ಒಂದು ಸಲ ಅವರಿಗೆ ರಾಯರ ದರ್ಶನ ಕೂಡ ಆಗ್ತದೆ.
ಆಗ ಆ ಸ್ತೋತ್ರವನ್ನು ರಚನೆಯನ್ನು ಮಾಡಿ ಎಲ್ಲರಿಗೂ ಸಿದ್ಧ ಮಂತ್ರ ಅಂಥೇಳಿ ಈ ಸ್ತೋತ್ರವನ್ನು ಹೇಳ್ತಾರೆ. ಈ ಸ್ತೋತ್ರದಿಂದ ರಾಯರನ್ನು ನಾವು ಆರಾಧನೆ ಮಾಡೋದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ರಾಯರ ಅನುಗ್ರಹ ಇದೆ ಈ ಸ್ತೋತ್ರಕ್ಕೆ. ಈ ಸ್ತೋತ್ರದಿಂದ ಯಾರು ರಾಯರನ್ನು ಆರಾಧನೆ ಮಾಡ್ತಾರೋ ಅವರೆಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನುವುದು ಒಂದು ಪ್ರತೀತಿ. ಅದಕ್ಕಾಗಿ ಇವತ್ತು ಈ ಸ್ತೋತ್ರದ ಒಂದು ವೃತ ರೂಪದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನಂತ. ಈ ಸ್ತೋತ್ರದಲ್ಲಿ ಒಟ್ಟು 53 ನುಡಿಗಳವ. ಈ ಸ್ತೋತ್ರದಲ್ಲಿ ಒಟ್ಟು 53 ನುಡಿಗಳವ. ಹೇಗೆ ಅಂತಂದರೆ ಇದರ ಹೆಸರೇ ಹೇಳುವಂತೆ ಅಕ್ಷರಮಾಲಾ ಸ್ತೋತ್ರ. ಈ ಅಕ್ಷರಮಾಲದಲ್ಲಿ ಎಷ್ಟು ಅಕ್ಷರಗಳವ? ಅದಿಂದ ಹಾಳಕ್ಷಜ್ಞವರೆಗೆ 52 ಅಕ್ಷರಗಳು, ನಂತರ ಫಲಶ್ರುತಿ ಅಂತ ಹೇಳ್ತೇವೆ. ಇನ್ನು ಈ ಪೂರ್ಣ ಸ್ತೋತ್ರವನ್ನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ. ಈ ವೃತವನ್ನು ಗುರುವಾರ ದಿವಸ ಧಾರಣ ಮಾಡಿಕೊಳ್ಬೇಕು. ಇದು ಒಂದು ವಾರದ ವೃತ ಅಷ್ಟೇ, ಅಂದರೆ ಈ ಗುರುವಾರದಿಂದ ಮುಂದಿನ ಗುರುವಾರವರೆಗೆ ಒಂದು 8 ದಿವಸದ ವೃತ ಅಷ್ಟೇ ಇದು. 8 ದಿವಸದಲ್ಲಿ ಈ ವೃತವನ್ನು ಮುಗಿಸ್ಬೋದು. ಹೇಗೆ ಈ ವೃತವನ್ನು ನಾವು ಮಾಡಬೇಕು ಅಂತಂದರೆ, ಈ ಗುರುವಾರ ದಿವಸ ನಾವು ಸಂಕಲ್ಪಪೂರ್ವಕವಾಗಿ ವೃತವನ್ನು ಹಿಡಿಬೇಕು. ನಿತ್ಯ ರಾಯರ ಪೂಜೆಯನ್ನು ಮಾಡಬೇಕು. ಈ ಶ್ಲೋಕವನ್ನು ವಿಧಿಯಲ್ಲಿ ಅಂದರೆ ಹಂತ ಹಂತವಾಗಿ ಹೇಳ್ತಾ ಹೋಗಬೇಕು. ಮೊದಲೇ ದಿವಸ ನಾವು ಯಾವ ವೃತವನ್ನು ಹಿಡಿದ ದಿವಸ ಅದಿಂದ ಅಂ ಆಹಾ ಎಷ್ಟು ಅಕ್ಷರ ಬರ್ತಾವಂದ್ರೆ 16 ಅಕ್ಷರಗಳು ಬರ್ತಾವ. ಒಂದನೇ ದಿವಸ 16 ನುಡಿಗಳನ್ನು ಹೇಳಬೇಕು. ಒಂದು ಇವತ್ತು ಗುರುವಾರ ದಿವಸ ನೀವು ವೃತ ಸಂಕಲ್ಪಪೂರ್ವಕವಾಗಿ ವೃತ ಹಿಡಿತೀರಿ. ಆ ದಿನ ರಾಯರ ಪೂಜೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ಆ ದಿನ 16 ನುಡಿಗಳನ್ನು ಹೇಳ್ಕೊಳ್ಬೇಕು. ನಂತರ ಮಾರನೇ ದಿವಸ 5 ನುಡಿಗಳನ್ನು ಹೇಳ್ಕೊಳ್ಬೇಕು. ಅಂದರೆ ಶುಕ್ರವಾರ ದಿವಸ 5 ನುಡಿ, ಮತ್ತು ಶನಿವಾರ ದಿವಸ 5 ನುಡಿ, ಮತ್ತು ರವಿವಾರ ದಿವಸ 5 ನುಡಿ, ಸೋಮವಾರ ದಿವಸ 5 ನುಡಿ, ಮಂಗಳವಾರ ದಿವಸ 5 ನುಡಿ, ಮತ್ತು ಇದೇ ರೀತಿಯಾಗಿ ಆ ಅಕ್ಷರವನ್ನು 5 ನುಡಿಗಳನ್ನು ಮುಗಿಸಿ ಕೊನೆಯ ದಿವಸ ಮತ್ತೆ ಗುರುವಾರ ಬರ್ತದಲ್ಲ ಆ ದಿವಸ ಆ ಅಕ್ಷರ ಪೂರ್ಣ ನುಡಿಗಳನ್ನು ಹೇಳಿ ಅವತ್ತು ಅಕ್ಷತೆಯನ್ನು ಹಾಕಿ ಮುಟ್ಟರೆ ಮುಗಿದು ಹೋಯಿತು. ಪ್ರತಿನಿತ್ಯ ಒಂದು ವಾರ ಪ್ರತಿನಿತ್ಯ ರಾಯರ ಪೂಜೆಯನ್ನು ಮಾಡಬೇಕು. ಒಂದು ವಾರ ನೀವು ಮಾಂಸ ಅದು ಮನೆಯಲ್ಲಿ ತಿನ್ನಲಿಕ್ಕೆ ಹೋಗಬೇಡ್ರಿ. ಬೇರೆದವ್ರು ತಿಂದರೆ ನಡೀತದೆ. ವೃತವನ್ನು ಯಾರು ಹಿಡಿತೀರಿ ಅವರು ತಿನ್ನಲಿಕ್ಕೆ ಹೋಗಬೇಡ್ರಿ. ಇನ್ನು ಮುಟ್ಟಿನ ದಿವಸ ನೋಡಿಕೊಂಡೇ ಹಿಡೀರಿ. ಮುಟ್ಟಿದ್ದಾಗ ಮಧ್ಯದಲ್ಲಿ ನಾ ಮುಟ್ಟಾಗ್ಬಿಟ್ಟೆ ಅಂತ ಹೇಳಿ ಹಾಕಬೇಡ್ರಿ. ಮುಟ್ಟು ಮುಗಿದ ಮೇಲೇ ಒಂದು ವಾರ ನೋಡಿಕೊಂಡು ಹಿಡಿಬೋದು. ಬರೀ ಕೇವಲ ಇದು ಒಂದೇ ವಾರದ ವೃತ ಅದ, ಅದಕ್ಕಾಗಿ ಮುಟ್ಟು ಬರಲಾರದಂತೆ ನೋಡಿಕೊಂಡು ಹಿಡೀರಿ. ಅದಲ್ಲದೆ ಇದು ನಾವು ಗುರುಗಳ ಆರಾಧನೆ ಇರೋದರಿಂದ ಬ್ರಹ್ಮಚಾರತ್ವವನ್ನು ಆಚರಣೆ ಮಾಡಿದರೆ ಒಳ್ಳೆಯದು, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಪ್ರತಿನಿತ್ಯ ತಲೆ ಮೇಲೆ ಸ್ನಾನ ಏನು ಮಾಡಬೇಕಾಗಿಲ್ಲ. ಗುರುವಾರ ದಿವಸ ತಲೆ ಮೇಲೆ ಸ್ನಾನ ಮಾಡಿ ವ್ರತವನ್ನು ಹಿಡಿದ್ರೆ ಸಾಕು. ಪ್ರತಿದಿನ ಸ್ನಾನ ಮಾಡಿ ಒಗೆದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. ಆದಷ್ಟು ಸೀರೆಯನ್ನು ಉಟ್ಕೊಳ್ಳೋದು ಒಳ್ಳೆಯದು. ಪ್ರತಿನಿತ್ಯ ರಾಯರ ಪೂಜೆಯನ್ನು ಮಾಡಬೇಕು. ಧೂಪ ದೀಪ ಹಾಲು ಸಕ್ಕರೆ ನೈವೇದ್ಯ ಮಾಡಬೇಕು. ನಂತರ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಈ ಶ್ಲೋಕವನ್ನು ಯಾವ ರೀತಿ ಪಾರಾಯಣ ಮಾಡಬೇಕು ಅಂದರೆ, ಒಂದೇ ದಿವಸ 53 ನುಡಿಗಳನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮೊದಲೇ ದಿವಸ ಅದಿಂದ ಹಿಡಿದು ಅಂ ಆಹಾವರೆಗೆ ಬರುವಂಥ 16 ನುಡಿಗಳನ್ನು ಹೇಳಬೇಕು. ನಂತರ ಮಾರನೇ ದಿವಸ ಮತ್ತೆ ಸ್ನಾನ ಮಾಡಿ ಬಂದು ದೇವರಿಗೆ ಹೂವದೆಲ್ಲ ಏರಿಸಿ ಮತ್ತೆ 5 ನುಡಿಗಳನ್ನು ಹೇಳಬೇಕು. ಅವು ಕ ಕ ಘ ಘ ಮ ಈ 5 ನುಡಿಗಳು. ಈ 5 ನುಡಿಗಳನ್ನ ಶುರು ಮಾಡಬೇಕು. ಇದರಲ್ಲಿ ಕ ಅಕ್ಷರದ ಒಂದು ನುಡಿ ಹೇಳಿ ತೋರಿಸ್ತೇನೆ ನೋಡ್ರಿ. ಕಾಮ್ಯಾರ್ಥ ದಾನಾಯ ಭದ್ದಾದರಾಶೇಷ ಲೋಕಾಯ ಸೇವಾನುಸಕ್ತಾಯ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಇದೇ ರೀತಿಯಾಗಿ ಮಾರನೇ ದಿವಸ ಚ ಚ ಝ ಝ ಞ 5 ನುಡಿಗಳನ್ನು ಹೇಳಬೇಕು. ಛ ಛ ಝ ಝ ಞ ಈ 5 ಅಕ್ಷರ ನುಡಿಗಳನ್ನ ಮಾರನೇ ದಿವಸ ಸ್ನಾನವನ್ನು ಮಾಡಿಕೊಂಡು ಮತ್ತೆ ದೇವರಿಗೆ ರಾಘವೇಂದ್ರ ಸ್ವಾಮಿಗೆ ಹೂಗಳನ್ನು ಇರಿಸಿ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಮತ್ತೆ 5 ನುಡಿಗಳನ್ನು ಹೇಳಬೇಕು. ಈಗ ಚ ಅಕ್ಷರದ ಒಂದು ನುಡಿಯನ್ನು ಹೇಳಿ ತೋರಿಸ್ತೀನಿ. ಚಂಡೀಶ ಕಾಂಡೇಶ ಪಾಖಂಡ ವಾಖಾಂಡ ತಾಮಿಶ್ರ ಮಾರ್ಥಾಂಡ
ಪಾಷಂಡಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಇದೇ ರೀತಿಯಾಗಿ ಮುಂದಿನ ನುಡಿ ಬರೆದು ಟ ಟ ಢಡಣ, ಅದನ್ನು ಐದು ನುಡಿಗಳನ್ನು ಮಾರನೇ ದಿವಸ ಹೇಳಬೇಕು. ಇದೇ ರೀತಿಯಾಗಿ ಐದು ಐದು ನುಡಿಗಳನ್ನು ಹೇಳ್ತಾ ಕೊನೆಗೆ ಪ ಪ ಭ ಭ ಮ ಹೇಳಿ ನಂತರ ಬರುವಂಥ ಯ ರ ಲ ವ ಹ ಳ ಕ್ಷ ಜ್ಞ ಕೊನೆಯ ದಿವಸ ಅಷ್ಟೂ ನುಡಿಗಳನ್ನು ಹೇಳಬೇಕು. ಇನ್ನು ಇನ್ನೊಂದು ವಿಶೇಷತೆ ಏನು ಹೇಳ್ತೀನಿ ಅಂದರೆ, ನನಗೆ ವಿಡಿಯೋ ಕೆಳಗೆ ಹಾಕಲಿಕ್ಕೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಲಿಕ್ಕೆ ಕೇವಲ 5000 ಶಬ್ದಗಳು ಮಾತ್ರ ಹಾಕಬೇಕಾಗ್ತದೆ, ಅಕ್ಷರಗಳಿರಬೇಕು ಅಷ್ಟೇ. ಆದರೆ ಈ ಶ್ಲೋಕ 5000 ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಏನು ನುಡಿಗಳನ್ನು ವಿಡಿಯೋದೊಳಗೆ ಹಾಕ್ಬಿಟ್ಟೇನಿ, ಉಳಿದವನ್ನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕೇನಿ. ಈಗ ಯ ರ ಲ ವ ಹ ಳ ಕ್ಷ ಜ್ಞ ಈ ಅಕ್ಷರಗಳ ಸ್ತೋತ್ರಗಳನ್ನ ಯಾವ ರೀತಿ ಹೇಳಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾರಿಗೆ ಧಾಟಿಯೊಳಗೆ ಅನ್ಲಿಕ್ಕೆ ಬರೋದಿಲ್ಲ ಅವರು ಓದಿದ್ರೂ ಸಾಕು, ನಾ ಹೇಳಿದ್ದನ್ನು ಕೇಳಿ ಕೇಳಿ ನೀವು ಅದನ್ನು ಅಕ್ಷರನ ನೋಡ್ತಾ ನೋಡ್ತಾ ಓದಿದ್ರೂ ಸಾಕು, ಬಿಡಿಸಿ ಬಿಡಿಸಿ ಅಕ್ಷರಗಳನ್ನು ಓದ್ಬಿಡ್ರಿ. ನಿಮಗೆ ಅಕ್ಷರ ಧಾಟಿಯೊಳಗೆ ಹೇಳಲಿಕ್ಕೆ ಕಷ್ಟ ಆದರೆ, ಓದಲಿಕ್ಕೂ ಬರಂಗಿಲ್ಲ ಅಂದರೆ ಕೇಳಿದರೂ ಸಾಕು, ಎಷ್ಟು ನುಡಿಗಳವ ಅಷ್ಟೇ ನುಡಿಗಳನ್ನಾದರೂ ಕೇಳ್ರಿ. ಈಗ ಯಕಾರದಿಂದ ಶುರು ಮಾಡ್ತೀನಿ. ಯಂಕಾಮ ಮಾ ಕಾಮ ಏ ತ್ವಂ ನ ಚಾಪಂ ತತಸ್ತ್ವಂ ಶರಣ್ಯೋ ಭವೇತ್ತೇಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ರಾಜಾದಿವಶಾದಿ ಕುಕ್ಷಿಂಬರಾನೇಕ ಚಾತುರ್ಯ ವಿದ್ಯಾಂಸು ಮೂಢೋಸ್ಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಲಕ್ಷೇಷು ತೇ ಭಕ್ತವರ್ಗೇಷು ಕುರ್ವೇ ಕಲಕ್ಷಂ ಕೃಪಾಪಾಂಗ ಲೇಶಸ್ಯ ಮಾಂ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ವಾರಾಂಗನಾಧ್ಯೂತ ಚೌರ್ಯಾನ್ಯಧಾರಾರ ತತ್ವಾದ್ಯವದ್ಯತ್ವತೋ ಮಾಂ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶಕ್ತೋ ನ ಶಕ್ತಿಂ ತವ ಸ್ತೋತುಂ ಆಧ್ಯಾತುಮಿದ್ವಕ್ವಹಂ ಕರೋಮೀಶ ಕಿಂಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಷಡ್ವೈರಿ ವರ್ಗಂ ಮಮರಾಂ ನೀರ ಕುರ್ವಂ ಅಂದೋ ಹರಿರಾಂಗ್ರಿ ರಾಗೋಸ್ತು ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಸನ್ಮಾರ್ಗ ಸಚ್ಚಾಸ್ತ್ರ ಸತ್ಸಂಗ ಸದ್ಭಕ್ತಿ ಸುಜ್ಞಾನ ಸಂಪತ್ತಿ ಮಾ ದೇಹಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಹಾಸ್ಯಾಸ್ಪದೋಹಂ ಸಮನೇಷ್ಟ ಕೀರ್ತ್ಯಾ ತವಾಂಗ್ರಿಂ ಪ್ರಪನ್ನೋಸ್ಮಿ ಸಂರಕ್ಷ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಲಕ್ಷ್ಮೀವಿಹೀನತ್ವ ಹೇತೋ ಸ್ವಕೀಯೈ ಸುದೂರೀಕೃತೋಸ್ಮ್ಯದ್ಯ ವಾಚೋಸ್ಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪ್ರಾಹಿ ಪ್ರಭೋ. ಕ್ಷೇಮಕರಸ್ತ್ವಂ ಭವಂಭೋದಿ ಮಜ್ಜ ಜನಾಮೀತಿ ತ್ವಾಂ ಪ್ರಪನ್ನೋಸ್ಮಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಕೃಷ್ಣಾವಧೂತೇನ ಗೀತೇನ ಮಾತ್ರ ಕ್ಷರಾಧ್ಯೇನ ಗಾತ ಸ್ತವಿನೇಢ್ಯ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈ ರೀತಿಯಾಗಿ ಈ ಸ್ತೋತ್ರವನ್ನು ವಿಭಾಗಗಳನ್ನಾಗಿ ಮಾಡಿ ಹೇಳ್ತಾ ಹೇಳ್ತಾ ಹೋಗಬೇಕು. ಒಂದು ವಾರದಲ್ಲಿ ಮುಗೀತದ, ಈ ಗುರುವಾರ ಹೇಳಿದ್ರೆ ಮುಂದಿನ ಗುರುವಾರಕ್ಕೆ ಮುಗೀತದ. ಇದು ಒಂದು ವಾರದ ವ್ರತ ಅಂತ ಹೇಳ್ತೀವಿ. ಈ ರಾಯರ ವಾರದ ವ್ರತವನ್ನು ಮಾಡಿ
ನಂತರ ಕೊನೆಯ ದಿವಸ ಹೋಗಿ ರಾಯರಿಗೆ ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಕೊಂಡು ಎಂಟು ಪ್ರದಕ್ಷಿಣೆಯನ್ನು ಹಾಕಿ ನೀವು ಏನಿರ್ತದೋ ಇಷ್ಟಾರ್ಥ ಅದನ್ನು ಹೇಳಿಕೊಂಡು ಬರಬೇಕು. ಕೊನೆಯೊಂದು ದಿವಸ ರಾಯರಲ್ಲಿ ಮಾಡಿದಂಥ ಈ ವೃತ್ತ ಫಲಪ್ರಭವ ಆಗಿ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ಬೇಗ ಈಡೇರ್ತದೆ. ಇನ್ನು ಪೂರ್ಣ ವಿವರವಾಗಿ ಹೇಳ್ಕೊಟ್ಟೇನಿ ಏನೇನು ಮಾಡಬೇಕು ಅಂಥೇಳಿ. ಇನ್ನು ಈ ಶ್ಲೋಕವನ್ನು ವೃತ್ತದ ರೀತಿಯಲ್ಲೇ ಅಲ್ಲ, ದಿನಾಲೂ ಈ ರೀತಿ ಹೇಳ್ಬೋದಾ ಅಂದರೆ ಹಂಗೂ ಮಾಡ್ಬೋದು. ಈ ಸ್ತೋತ್ರವನ್ನು ದಿನಾಲೂ ಇಷ್ಟಿಷ್ಟೇ ಹೇಳ್ಕೋತಾ ಒಂದು ವಾರಕ್ಕೆ ಮುಗಿಸ್ಬೋದು. ವೃತ್ತ ಅಂತ ಹಿಡಲಿಲ್ಲ ಅಂತಂದರೆ ಬರೀ ಶ್ಲೋಕವನ್ನಾದರೆ ಹಿಡಿಬೋದು. ರಾಯರ ಪೂಜೆ ಮಾಡಲಿಕ್ಕೆ ದಿನ ಆಗೋದಿಲ್ಲ ಅನ್ನೋರು ಈ ರೀತಿಯಾಗಿ ಶ್ಲೋಕವನ್ನು ನಿತ್ಯ ಹೇಳಿದರೂ ನಡೀತದೆ. ಇನ್ನು ಈ ವಾರದ ವೃತ್ತವನ್ನು ಹಿಡಿದಾಗ ಮಧ್ಯದಲ್ಲಿ ಮಾಂಸಾಹಾರ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಗುರುಗಳ ಆರಾಧನೆಯನ್ನು ಮಾಡಿದಾಗ ಆದಷ್ಟು ಒಂದೇ ವಾರದ ವೃತ್ತವನ್ನು ನೀವು ಸಂಕಲ್ಪ ಮಾಡಿ ಹಿಡಿದಾಗ ನಾವು ನಿಯಮಗಳನ್ನು ಆಚರಣೆ ಮಾಡಬೇಕು. ಅಂದರೆ ಆದಷ್ಟು ಬ್ರಹ್ಮಚಾರತ್ವವನ್ನು ಆಚರಣೆ ಮಾಡಿದರೆ ಒಳ್ಳೆಯದು. ಈ ವೃತ್ತದ ಮಧ್ಯೆ ಮಾಂಸ ಮದ್ಯವನ್ನು ಸೇವನೆ ಮಾಡಬೇಡ್ರಿ. ಇನ್ನು ಒಂದು ಸಣ್ಣ ಸಂಕಲ್ಪವನ್ನು ಹೇಳ್ತೀನಿ. ಸಂಕಲ್ಪ ಪೂರ್ವಕವಾಗಿ ವೃತವನ್ನು ಧಾರಣ ಮಾಡಿರಿ. ಪ್ರಥಮ ದಿವಸ ಸಂಕಲ್ಪ ಮಾಡಿಕೊಳ್ಬೇಕು. ಸಂಕಲ್ಪ ಮಾಡಿಯೇ ಶುರು ಮಾಡಬೇಕಾಗ್ತದೆ. ಮಾರನೇ ದಿವಸದಿಂದ ಬರೀ ಶ್ಲೋಕವನ್ನು ಪೂಜೆ ಮಾಡಿ ಶ್ಲೋಕವನ್ನು ಹೇಳಿದ್ರಿ ಸಾಕು. ಸಂಕಲ್ಪ ಹೇಳ್ತೀನಿ, ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು. ಮಮ ಆತ್ಮನಃ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ವಾಂಚಿತ ಫಲ ಸಿದ್ಧ್ಯರ್ಥಂ ಶ್ರೀ ರಾಘವೇಂದ್ರ ಗುರುಣಃ ಸಂಪೂರ್ಣತಾ ಅನುಗ್ರಹ ಸಿದ್ಧ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಅಕ್ಷರಮಾಲಾ ಸ್ತೋತ್ರ ಪಾರಾಯಣ ಪೂರ್ವಕ ವ್ರತಮಹಂ ಕರೀಷೆ ಅಂಥೇಳಿ ಅಕ್ಷರ ಕೈಯಲ್ಲಿ ಹಿಡಿದ ಅಕ್ಷರೆಯನ್ನು ಹಾಕ್ಕೊಂಡು ನೀರು ಬಿಡಬೇಕು. ನಂತರ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನೀವು ವ್ರತವನ್ನು ಶುರು ಮಾಡಬೇಕು. ಒಂದು ವಾರ ತನಕ ವ್ರತವನ್ನು ಮಾಡಿ ನಂತರ ಕೊನೆಯ ದಿವಸ ರಾಯರಿಗೆ ಹೋಗಿ ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಕೊಂಡು ಪ್ರದಕ್ಷಿಣೆ ಎಂಟು ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ಮುಗೀತು. ಈ ವೃತ್ತವನ್ನು ಮಾಡುವಾಗ ತಲೆ ಮೇಲೆ ಸ್ನಾನ ಅಂತ ಹೇಳಿಲ್ಲ. ಗುರುವಾರ ದಿವಸ ಹಿಡಿಬೇಕಾದ್ರೆ ತಲೆ ಮೇಲೆ ಸ್ನಾನ ಮಾಡಿ ವೃತ್ತವನ್ನು ಹಿಡಿದ್ರೆ ಮುಗೀತು. ಕೊನೆಯ ತನಕ ಹಾಗೆ ಮಾಡಬೇಕು. ಮುಂದಿನ ಗುರುವಾರ ಮತ್ತೆ ನೀವು ತಲೆ ಮೇಲೆ ಸ್ನಾನ ಮಾಡಿಕೊಂಡು ಹೊತ್ತು ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸಿದ್ರೆ ಸಾಕು. ಮಧ್ಯದಲ್ಲಿ ತಲೆ ಮೇಲೆ ಸ್ನಾನ ಏನೂ ಇಲ್ಲ. ಇನ್ನು ಉಪವಾಸ ಮಾಡುವ ಹಾಗೆ ಏನೂ ಇಲ್ಲ. ನಾವು ಉಪವಾಸ ಅಂತ ಹೇಳಿಲ್ಲ. ಇನ್ನು ನಿಮಗೆ ಉಪವಾಸ ಮಾಡಬೇಕು ಅನಿಸಿದ್ರೆ ಮಾಡಬಹುದು. ಅದು ಉಪವಾಸ ಏನು ನಾ ಹೇಳಿಲ್ಲ. ನಂತರ ಪೂಜೆಯನ್ನೆಲ್ಲ ಮುಗಿಸಿ ಹಾಲು ಊಟವನ್ನು ನೀವು ಮಾಡಬೇಕು. ನಿತ್ಯ ರಾಯರಿಗೆ ನೀವು ಪೂಜೆಯನ್ನು ಮಾಡಿ ಹಸಿ ಹಾಲು ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೋದು. ಹಣ್ಣು ಹಾಲು ಸಕ್ಕರೆ ಯಥಾಶಕ್ತಿ ನಿಮಗೇನಿರ್ತೋ ನೈವೇದ್ಯವನ್ನು ತೋರಿಸ್ಬೋದು. ನೈವೇದ್ಯ ತೋರಿಸಿದ ಹಾಲು ಹಣ್ಣನ್ನು ನೀವು ತೆಗೆದುಕೊಳ್ಬೋದು. ಮಕ್ಕಳಿಗೂ ಕೂಡ ಕೊಡ್ಬೋದು. ಇನ್ನು ಪೂರ್ಣವಾಗಿ ಈ ಒಂದು ವೃತ್ತದ ವಿಧಾನವನ್ನು ಹೇಳ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.